ತುಮಕೂರು ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿದುರ್ಗ ಎಂಬ ಗ್ರಾಮದಲ್ಲಿರುವ ಸುಪ್ರಸಿದ್ಧವಾದ ದೇವಾಲಯ ಹುಲಿಯೂರಮ್ಮನ ದೇವಾಲಯ. ಹುಲಿಯೂರಮ್ಮ ಹಾಗೂ ಹಳೆ ಊರಮ್ಮ ಎಂದು ಕೂಡ ಈ ದೇವಿಯನ್ನು ಕರೆಯಲಾಗುತ್ತದೆ. ಈ ತಾಯಿಯ ಅಗಾಧ ಶಕ್ತಿಗೆ ಹಲವಾರು ಲಕ್ಷಾಂತರ ಭಕ್ತಾದಿಗಳು ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಲು ತಾಯಿಯ ದರ್ಶನವನ್ನು ಮಾಡಿ ತಾಯಿಯಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳ ಹರಕೆಯನ್ನು ಮಾಡಿಕೊಳ್ಳುತ್ತಾರೆ. ಬಹಳ ಶಕ್ತಿಯುತವಾದ ಈ ದೇವಿಗೆ ಮೊರೆ ಹೋದರೆ ತಮ್ಮ ಕಷ್ಟಗಳು ನಿವಾರಣೆಯಾಗುತ್ತದೆ. ಇದು ಬಹಳ ಪುರಾತನವಾದ ದೇವಾಲಯ. ಈ ಗ್ರಾಮ ದೇವತೆಯನ್ನು ಆರಾಧಿಸಲು, ಪೂಜಿಸಲು, ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಲು ಸುತ್ತಮುತ್ತಲ ಗ್ರಾಮದವರಷ್ಟೇ ಅಲ್ಲದೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಭಕ್ತಾದಿಗಳು ಆಗಮಿಸಿ ತಾಯಿಯ ಸೇವೆಯನ್ನು ಮಾಡುತ್ತಿದ್ದಾರೆ. ಇತ್ತೀಚೆಗೆ ರಂಗಿತರಂಗ ಅವನಿ ಶ್ರೀಮನ್ನಾರಾಯಣ ಕಥಾಸಂಗಮ ಚಿತ್ರದ ನಿರ್ಮಾಪಕರಾದ ಎಚ್ ಕೆ ಪ್ರಕಾಶ್ ಅವರು ದೇವಿಯ ದರ್ಶನ ಮಾಡುವ ಭಕ್ತಾದಿಗಳಿಗೆ ದೇವಾಲಯದ ಮುಂದಿನ ಆವರಣದಲ್ಲಿ ಒಂದು ಸುಂದರವಾದ ಹಾಗೂ ಸುಸಜ್ಜಿತವಾದ ಆಧುನಿಕ ಶೈಲಿಯ ಶೌಚಾಲಯ ಹಾಗೂ ಸ್ನಾನದ ಗೃಹವನ್ನು ನಿರ್ಮಿಸಿದ್ದಾರೆ. ದರ್ಶನಕ್ಕೆ ಬರುವ ಮಹಿಳೆಯರಿಗೆ ಶೌಚಾಲಯದ ಅಗತ್ಯ ಬಹಳವಾಗಿತ್ತು. ಅದನ್ನು ಅರಿತ ಶ್ರೀ ಎಚ್ ಕೆ ಪ್ರಕಾಶ್ ಅವರು ಈ ಕಾರ್ಯವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಸ್ಥಳೀಯ ಶಾಸಕರು, ಗ್ರಾಮದ ಮುಖ್ಯಸ್ಥರೊಂದಿಗೆ ಹಾಗೂ ಚಿತ್ರನಟ ರಿಷಭ್ ಶೆಟ್ಟಿ ಅವರ ಜೊತೆಗೂಡಿ ಈ ಸ್ನಾನದ ಗೃಹ ಹಾಗೂ ಶೌಚಾಲಯವನ್ನು ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಿದರು. ಹಾಯ್ ಎಲ್ಲರೂ, ನಮಸ್ಕಾರ. ನಾವು ಹಳೆಯೂರು ಹತ್ರ ಇದ್ದೀವಿ, ಹುಲಿಯೂರಮ್ಮ ದೇವಸ್ಥಾನ ಹತ್ರ. ನನ್ನ ಸ್ನೇಹಿತರು, ನಮ್ಮ ಪಾರ್ಟ್ನರ್, ನಮ್ಮ ಕಥಾಸಂಗಮ ಪ್ರೊಡ್ಯೂಸರು, ಸೊ ಇಲ್ಲಿ ಈ ಗ್ರಾಮದವರು. ಸೊ ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲರಿಗೆ ಬರೋ ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೆಯದಾಗಲಿ, ಮತ್ತು ಅವ್ರಿಗೆ ಒಂದು ಶೌಚಾಲಯದ ಅವಶ್ಯಕತೆ ಇದೆ. ಬಿಕಾಸ್ ಒಂದು ದೇವಸ್ಥಾನ ಅಂದ ತಕ್ಷಣ ನಾವು ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಕೊಳ್ತೀವಿ, ಬಂದವ್ರಿಗೆ ಬೇಕಾಗಿರುವಂಥ ಈ ಥರದ ಒಂದು ವ್ಯವಸ್ಥೆ ತುಂಬ ಅವಶ್ಯಕತೆ ಇತ್ತು. ಸೊ ಅದನ್ನು ಮಾಡ್ಕೊಂಡಿದ್ದಾರೆ ಇವರು ಮತ್ತು ನಮ್ಮ ಇನ್ನೊಂದು ಸ್ನೇಹಿತರು ಪ್ರದೀಪ್ ಅಂತ. ಪ್ರದೀಪ್ ಗೌಡರು ಮತ್ತು ಪ್ರಕಾಶ್ ಗೌಡರು ಇಬ್ಬರು ಸೇರಿದ್ದಾರೆ. ಸೊ ಮಾಡಿದಂಥ ಈ ಕೆಲಸಕ್ಕೆ ಒಂದು ಇನಾಗ್ರೇಷನ್ ಮಾಡೋಕ್ಕೆ ಬಂದಿದ್ದೆ ನಾನು ಇವತ್ತು. ಸೊ ಒಳ್ಳೆಯದಾಗಲಿ, ಇಡೀ ಊರಿಗೆ ಒಳ್ಳೆಯದಾಗಲಿ, ಈ ದೇವಿ ನಮ್ಮದವ್ರು ಎಲ್ರಿಗೂ ಒಳ್ಳೆಯದಾಗಲಿ, ಪ್ರಕಾಶ್ ಗೌಡ್ರಿಗೂ ಪ್ರದೀಪ್ ಗೌಡ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮೇಲೆ ಆಸೀನರಾಗಿರುವಂಥ ನಮ್ಮ ಸ್ನೇಹಿತರು ಮತ್ತು ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾದಂಥ ರವೀಶ್ ರವರೇ, ಮತ್ತೋರ್ವ ಸ್ನೇಹಿತರಾದಂಥ ರಮೇಶ್ ರವರೇ, ನಮ್ಮ ಗ್ರಾಮ ಪಂಚಾಯಿತಿಯ ಈ ಭಾಗದ ಅಧ್ಯಕ್ಷರಾದಂಥ ಶಿವರಾಮ್ ರವರೇ, ಮತ್ತೋರ್ವ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ವೆಂಕಟೇಶ್ ರವರೇ, ಈ ಒಂದು ಸಮಾರಂಭಕ್ಕೆ ಕೇಂದ್ರ ಬಿಂದುಗಳಾದಂಥ ರಿಷಭ್ ಶೆಟ್ಟಿರವರೇ, ಮತ್ತೋರ್ವ ನಮ್ಮ ಗ್ರಾಮದ ಅಳಿಯರಾದಂಥ ಪ್ರಕಾಶ್ ರವರೇ, ಮತ್ತೋರ್ವ ದಾನಿಗಳಾದಂಥ ರಘುರವರೇ, ಪ್ರದೀಪ್ ರವರೇ, ನಮ್ಮ ಹಿರಿಯ ಮುಖಂಡರಾದಂಥ ಶಂಕರಣ್ಣನವರೇ ಮೊದಲಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೀವಿ. ಹುಲಿಯಾರಮ್ಮ ಅಂತ ಅಂದರೆ ಅದರ ಶಕ್ತಿ ಅಗಾಧವಾದಂಥದ್ದು. ಇವತ್ತು ನಾನು ಚಿಕ್ಕ ಮಗುವಿಂದನೂ, ನನ್ನ ಚಿಕ್ಕ ವಯಸ್ಸಿನಿಂದನೂ ಈ ಒಂದು ಹುಲಿಯೂರು ದುರ್ಗ ಅಂದರೆ ಹುಲಿಯಾರಮ್ಮ ಅನ್ನೋದೊಂದು ಪ್ರಚಲಿತವಾದಂಥ ಆ ದೇವಿಯ ಶಕ್ತಿನ ಕೇಳ್ಕೊಂಬಂದಿದ್ದೇನೆ. ಇವತ್ತು ಆ ದೇವಿಯ ಶಕ್ತಿ ಏನಿದೆ ಅಂತ ಏನಾದ್ರು ಉದಾಹರಣೆ ಕೊಡಬೇಕು ಅಂದರೆ, ನಾನು ಒಬ್ಬ ವೈದ್ಯನಾಗಿದ್ಕೊಂಡು ಶಾಸಕನಾಗಿರೋಂಥದ್ದು ಆ ದೇವಿಯ ಶಕ್ತಿನೇ ಅಂತ ಕಾರಣ ಅಂತ ಹೇಳಿದ್ದೀನಿ. ಇವತ್ತು ಟಾಯ್ಲೆಟ್ಗಳು ಮಾಡಿರೋಂಥದ್ದನ್ನು ಭಾಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಾನೊಬ್ಬ ಶಾಸಕರಾಗಿ ಹೇಳ್ತೇನೆ, ಅವ್ರು ತೆಗೆದುಕೊಂಡಂಥ ನಿರ್ಧಾರ ಮತ್ತು ಅವರು ಕೊಟ್ಟಂಥ ದಾನಿ ಇದು ಯಾವುದೇ ಕಾರಣಕ್ಕೂ ನಮ್ಮೂರವರು ಮರೆಯೋದಿಲ್ಲ. ಇವತ್ತು ಹುಲಿಯಾರಮ್ಮನ ಆಶೀರ್ವಾದವನ್ನು ಪಡೆದು ತಮ್ಮ ಮನಸ್ಸಿಗೆ ಉಲ್ಲಾಸದಲ್ಲಿ ತಮ್ಮ ಮಾಡಿಕೊಟ್ಟಿದ್ದೀರಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ವೃತ್ತಿ ಮತ್ತು ನಿಮ್ಮ ಒಂದು ಯಾವುದೇ ಒಂದು ವ್ಯವಸ್ಥೆ ದೇವಿಯ ಆಶೀರ್ವಾದ ಇದ್ದಾಗ ಇಂಥದ್ದು 10 ಪಟ್ಟು 100 ಪಟ್ಟು ಹೆಚ್ಚಿನ ರೀತಿಯಲ್ಲಿ ಭಗವಂತನ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ. ನಮ್ಮ
ಎಚ್ ಕೆ ಪ್ರಕಾಶ್ ಅವರ ಈ ಕಾರ್ಯವನ್ನು ಸ್ಥಳೀಯ ಗ್ರಾಮಸ್ಥರು ಮನಸಾರೆ ಮೆಚ್ಚಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ತಾಯಿ ಒಳ್ಳೆಯದು ಮಾಡಲಿ ಎಂದು ಹಾರೈಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ದೇವಿಯ ಕೃಪೆಗೆ ಪಾತ್ರರಾಗಿ.